विशेष कोलार चिक्कबळ्ळापुर भाग तो हालु उत्पादक हैनुगारिके मार्तकंत रैतरिगे हालिगे ओंदु प्रोत्साहधनवन्न नीडबेकु अंत हेळि अवत्तिन दिन तीर्मान माडिरतक्कंतद्दु भारतीय जनता पार्टी सरकार सन्मान यडियूरप्प माडिरतक्कंतद्दु राज्यदल्लिरतक्कंत कांग्रेस सरकार इवर योग्यते गौरव धन को बेबल बल गौरव धन इवती नूर हद्द कोटि इवत राज्य रैतरी हैनगारिके रैतरे को राज्य सरकार इवतू कल इवत रैतर परवा मसले कणीर हाक सन्मान्य सिद्दरामय्य राज्य कांग्रेस सरकार कर्नाटक राज्य भीकर बरगाल के तक सदर्भरकू रत्महत्या मे गली कर्नाटक राज्य ईनूरकू रत्महत्या मे राज्य भीकर बरगाल सदर्भ कांग्रेस सरकार को साध्य आगता सिद्दरामय्य बीजेपी सरकार यडियूरप्प मुख्यमंत्री विद्युत समस्या सह नाडिगे अन्नवन्न रैत अन्याय आगबारदु तुत्तु अन्नवन्न रैतनिगे अन्याय आगबारदु बरगालद संदर्भदल्लू सह ಏಳು ತಾಸು ವಿದ್ಯುತ್ತನ್ನ ಕೊಡ್ತಕ್ಕಂತ ಸನ್ನ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನೇತೃತ್ವದಲ್ಲಿ ಆಗಿರತಕ್ಕಂತ ಸನ್ಮಾನ ಯಡಿಯೂರಪ್ಪ ಇದ್ದಾಗ ಆಯ್ತು ಇವತ್ತು ಇವರ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಇಂತ ಬರಗಾಲದ ಸಂದರ್ಭದಲ್ಲಿ ಮೂರು ಫೇಸ್ ವಿದ್ಯುತ್ತನ್ನ ಏಳು ತಾಸು ಕೊಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಇವರಿಗೆ ಹಾಗಾಗನೇ ಇವತ್ತು 500 ಕ್ಕೂ ಹೆಚ್ಚು ರೈತರು ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರತಕ್ಕಂತದ್ದು ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ ತೊಂದರೆ ಆಗಬಾರದು ಪಾಪ ರೈತನಿಗೆ ಹಣಕಾಸಿನ ಸಮಸ್ಯೆ ಇರ್ತದೆ ಅಂತ ಹೇಳಿ ಆ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಕಂಬವನ್ನು ಅಳವಡಿಸಿ ಇವತ್ತು ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದ್ರೆ 25-30,000 ರೂಪಾಯಿ ಕಟ್ಟಿದ್ರೆ ಸಾಕು ಕೆಬಿ ಅಧಿಕಾರಿಗಳು ಬೆಸ್ಕಾಂ ಮೆಸ್ಕಾಂ ಅಧಿಕಾರಿಗಳು ಬಂದು ಆ ರೈತನ ಹೊಲಕ್ಕೆ ಎಲೆ ವಿದ್ಯುತ್ ಕಂಬವನ್ನು ಅಳವಡಿಸಿ ವೈರ್ ಎಳೆದು ಟ್ರಾನ್ಸ್ಫಾರ್ಮರ್ ಹಾಕತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ಬಿಜೆಪಿ ಸರ್ಕಾರ ಇದ್ದಾಗ 25-30,000 ರೂಪಾಯಿ ಕಟ್ಟಿದ್ರೆ ಸಾಕು ಅದಕ್ಕೆ ಇವತ್ತು 2-2.5 ಲಕ್ಷ ರೂಪಾಯಿ ಇವತ್ತು ನಮ್ಮ ರೈತ ಕಟ್ಟಬೇಕಾಗಿದೆ ಅಂತ ಪರಿಸ್ಥಿತಿ ನಿರ್ಧಾರ ಅನ್ನೋದು ಕಾಂಗ್ರೆಸ್ ಸರ್ಕಾರ 3 ಲಕ್ಷ 2.5-3 ಲಕ್ಷ ರೂಪಾಯಿ ರೈತ ಇವತ್ತು ಕಟ್ಟಿದಾಗ 5 ಲಕ್ಷ ರೂಪಾಯಿ ಲಂಚ ಸೇರಿ ನೀವು ಹೇಳ್ತಾ ಇದ್ದೀರಿ ಲಂಚ ಸೇರಿ 5 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀರಿ ಇವತ್ತು ಅಂತ ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ ಇವತ್ತು ರೈತರಿಗೆ ಬರೆ ಆಗ್ತಕ್ಕಂತ ಸರ್ಕಾರ ರಾಜ್ಯದಲ್ಲಿ ಇರ್ತಕ್ಕಂತದ್ದು ಸರಿಯಾಗಿ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಒಬ್ಬ ಮಾಜಿ ಸಚಿವರು ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರು ಹೇಳಿದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಾಜಿ ಸಚಿವ ಗಣಸಿ ಶೂರಾ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತದ್ದು ಬಡವರ ಸರ್ಕಾರ ಅಲ್ಲ ರೈತರ ಸರ್ಕಾರ ಅಲ್ಲ ರಾಜ್ಯದಲ್ಲಿ ಇರ್ತಕ್ಕಂತ ಒಂದು ಭ್ರಷ್ಟಾಚಾರದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಶೇಕಡಾ 50% ಲಂಚ ತಗೊಳ್ತಾ ಇರತಕ್ಕಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡ ಗಣಸಿ ಶೂರಾ ಹೇಳಿದ್ದಾರೆ ನಾವೇ ಮಾತನ್ನ ಹೇಳಿಲ್ಲ ರೈತರ ಬಗ್ಗೆ ಅನುಕಂಪ ಇಲ್ಲದೆ ಇರತಕ್ಕಂತ ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದೆ ಇರತಕ್ಕಂತ ಒಂದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರತಕ್ಕಂತದ್ದು ಇಂತ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಂದ ಯಾವುದೇ ರೀತಿ ರೈತರ ಪರವಾಗಿದಂತ ಯೋಜನೆಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಯಾವ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಇವತ್ತು ಹಣಕಾಸಿನ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಹೋಗಿರತಕ್ಕಂತದ್ದು ಈ ಸರ್ಕಾರ ಬಂದು 9 ತಿಂಗಳಾಗಿದೆ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತ ನಮ್ಮ ರೈತ ಮುಖಂಡರು ಹೇಳ್ತೇನೆ ಈ ಕ್ಷೇತ್ರದ ಶಾಸಕ ಯಾದರ ಒಂದು ಅಭಿವೃದ್ಧಿ ಯೋಜನೆಯನ್ನು ತರೋದಕ್ಕೆ ಸಾಧ್ಯ ಆಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಮಂತ್ರಿ ಇದ್ದಾಗ ಶಾಸಕರಿದ್ದಾಗ
कोटि कोटि अनदान चिक्कबळ्ळापुर जिले के तंदु निम्म क्षेत्र के तंदु आदरे इवत्तु अभिवृद्धि केलसवन्न माड्तेने अंत हेळि जनर मेले जनर कीविगे हू मुड़ी शासकरागिरतक्कंतवरु ಒಂದು ರೂಪಾಯಿ ಅನುದಾನವನ್ನ ಕ್ಷೇತ್ರದ ಅಭಿವೃದ್ಧಿಗೆ ತರದಕ್ಕೆ ಸಾಧ್ಯ ಆಗಿಲ್ಲ ತರದಕ್ಕೆ ಸಾಧ್ಯ ಆಗಿಲ್ಲ ಮುಂದೆ ಕೂಡ ಆಗೋದು ಇಲ್ಲ ಸಾಧ್ಯನೇ ಇಲ್ಲ ಇವತ್ತು ಕೇವಲ ಭಾಷಣ ಮಾಡ್ಕೊಂಡು ಸಮಯವನ್ನ ವ್ಯರ್ಥ ಮಾಡುತ್ತಿದ್ದಾರೆ ಹೊರತು ಈ ರಾಜ್ಯದಲ್ಲಿ ಇರಬಹುದು ಜಿಲ್ಲೆಯಲ್ಲಿ ಇರತಕ್ಕಂತ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡತಕ್ಕಂತ ಯೋಗ್ಯತೆ ಇಲ್ಲದಿರತಕ್ಕಂತ ರಾಜ್ಯ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇರತಕ್ಕಂತದ್ದು ಇಂತ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಉತ್ತರವನ್ನ ಕೊಡಬೇಕಲ್ವಾ ಹಾಗಾದ್ರೆ ತಕ್ಕ ಉತ್ತರವನ್ನ ಕೊಡಬೇಕಲ್ಲ ಹಾಗಾದ್ರೆ ಇವತ್ತು ಯಾವ ಜನರು ಇವತ್ತು ಇಂತ ರೈತ ವಿರೋಧಿ ಬಡವರ ವಿರೋಧಿ ದಲಿತ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಂದಿದ್ಯೋ ಅದೇ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಯಾವಾಗ ಸರ್ಕಾರ